ಸರ್ವ ಸಹೋದರ ಶರಣರ ಪಾದಗಳಿಗೆ ಕೊಡಮುಟ್ಟು. ಇಲ್ಲಿ ನೆರೆದಂಥ ಎಲ್ಲ ಶರಣ ಬಂಧುಗಳಲ್ಲಿ ಅನಂತ ಶರಣೂ ಶರಣಾರ್ಥಿ. ಕಲ್ಯಾಣ ಅಂದ ತಕ್ಷಣವೇ ಏನೋ ಒಂಥರ ಮೈಯೆಲ್ಲ ರೋಮಾಂಚನ ಆಗ್ತದೆ, ಧ್ವನಿಯೆಲ್ಲ ಗದ್ಗದಿತ ಆಗ್ತದೆ, ನಮ್ಮ ಕಣ್ಣುಗಳೆಲ್ಲ ತುಂಬಿ ಬರ್ತವೆ. ಅಂತಹ ಒಂದು ಕಲ್ಯಾಣ ಹೆಸರು ಕೇಳಿದ್ರೇ ಏನೋ ಒಂಥರ ಆನಂದ, ಏನೋ ಒಂಥರ ಭರವಸೆ ಆಗ್ತಕ್ಕಂಥ ಒಂದು ಶಕ್ತಿ ಈ ಕಲ್ಯಾಣ ಒಂದು ಹೆಸರಲ್ಲಿದೆ. ಯಾಕಂದರೆ ಇದು ಸಾಮಾನ್ಯ ಅಲ್ಲ ರೀ, ಇಲ್ಲಿ ನಾವು ಕುಂತೀವಿ, ಇಲ್ಲಿ ನಾವು ನಿಂತೀವಿ ಅಂದ್ರೆ ನಮಗೆ ಎಷ್ಟೋ ಜನ್ಮದ ಪುಣ್ಯದ ಫಲ ಅದ. ಈ ಒಂದು ಕರ್ಮಭೂಮಿಯಲ್ಲಿ, ಈ ಒಂದು ಕಲ್ಯಾಣ ಭೂಮಿಯಲ್ಲಿ ನಾವು ನಿಂತೀವಿ. ಈ ಒಂದು ಪಾವನ ಭೂಮಿ ಇದು ಸಾಮಾನ್ಯ ಅಲ್ಲ, ಎಲ್ಲ ಶರಣರು ಮೆಚ್ಚಿರ್ತಕ್ಕಂತಹ ಈ ಒಂದು ಭೂಮಿ ಏನದಲ್ಲ, ಇದರ ಒಂದು ಕಣ ಕಣನು ಪಾವನ ಅದ. ಇಲ್ಲಿ ನಾವು ಹೆಜ್ಜೆ ಇಡಬೇಕಾದ್ರೂ 10 ಸಲ ನಾವು ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗ್ತದೆ. ಅಕ್ಕ ಮಹಾದೇವಿ ತಾಯಿನ ಹೇಳ್ತಾ ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದಿಲ್ಲ, ಒಳಗು ಹೊರಗು ಸಿದ್ಧವಿಲ್ಲದವಳಿ ಅಂತ ಅಕ್ಕ ಮಹಾದೇವಿ ತಾಯಿನೇ ಹೇಳಬೇಕಾದ್ರೆ ನಾವೆಷ್ಟು ಆತ್ಮಾವಲೋಕನ ಮಾಡಿಕೊಂಡು ಈ ಕಲ್ಯಾಣ ಒಂದು ಧರೆಯನ್ನು ಮೆಟ್ಟಬೇಕು. ಯಾಕಂದರೆ ನಮ್ಮ ಅವಲೋಕನ ನಾವು ಮಾಡಿಕೊಂಡಾಗ ನಾವು ಈ ಕಲ್ಯಾಣಕ್ಕೆ ನಾವು ಮೆಟ್ಟಿ ಈ ಒಂದು ಪಾವನ ಭೂಮಿಯಲ್ಲಿ ಕಾಲಿಡ್ಲಿಕ್ಕೆ ನಾವು ಯೋಗ್ಯರೋ ಇಲ್ಲವೋ ಅಂತ ನಮ್ಮ ನಮಗೆ ಅವಲೋಕನ ಮಾಡ್ಕೊಳ್ಬೇಕಾಗ್ಯದ. ಅಂತಹ ಒಂದು ಈ ಒಂದು ಕಲ್ಯಾಣ ಒಂದು ಭೂಮಿಯಲ್ಲಿ ನಿರಂತರವಾಗಿ ಅಕ್ಕನವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಶರಣರ ಜೀವನ ಸಂದೇಶ ಈ ಎಲ್ಲ ಒಂದು ಕಾರ್ಯಕ್ರಮಗಳು ಎಲ್ಲರಿಗೆ ಮನೆ ಮನೆಗೆ ಮನಸ್ಸು ಮನಸ್ಸುಗಳಿಗೆ ಮುಟ್ತಕ್ಕಂಥ ಮಹಾನ್ ಒಂದು ಕಾರ್ಯ ಅಕ್ಕನವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಒಂದು ಇವತ್ತಿನ ಕಾರ್ಯಕ್ರಮ ಶರಣ ಹುತಾತ್ಮರಾಗಿರ್ತಕ್ಕಂಥ ಹರಳಯ್ಯ ಕಲ್ಯಾಣ ನಮ್ಮವರ ಒಂದು ಏನು ಅವ್ರಿಗೇನು ಶುಭಯೋಗ ಮಾಡಿಕೊಂಡ್ರು ಆ ಒಂದು ಪರಿಸರದಲ್ಲಿ ಈ ಒಂದು ಶರಣು ಶರಣಾರ್ಥಿ ಅಂತಕ್ಕಂಥ ಏನು ನೋಡ್ರಿ, ಶರಣು ಶರಣಾರ್ಥಿ ಅಂದರೆ ಒಂಥರ ಏನೋ ನಮಗೆಲ್ಲ ಹೆಂಗಾಗ್ತದೆ ಅಂದ್ರೆ ಮೈಯೆಲ್ಲ ಒಂದು ರಕ್ತ ಕುದಿಸೋದು, ಮೈಯೆಲ್ಲ ರೋಮಾಂಚನ ಆಗ್ತದೆ. ಅಂತಹ ಒಂದು ಶಬ್ದ ಶರಣು ಶರಣಾರ್ಥಿ ಅಲ್ಲದ, ಇದು ಸಾಮಾನ್ಯ ಶಬ್ದ ಅಲ್ಲ ರೀ. ಇಡೀ ಒಂದು ಕಲ್ಯಾಣ ಕ್ರಾಂತಿಗೆ ಮೂಲ ಯಾವುದು ಅಂತಂದ್ರೆ ಈ ಒಂದು ಶರಣು ಶರಣಾರ್ಥಿ ಅಂತಕ್ಕಂಥ ಒಂದು ನುಡಿನೇ ಇವತ್ತು ಜಗತ್ತಿನ ಏನು ಮುಂದೆ ಎಂದು ಆಗದೇ ಇರತಕ್ಕಂಥ ಹಿಂದೆ ಎಂದು ನಡೆಯದೇ ಇರತಕ್ಕಂಥ ಒಂದು ಕಲ್ಯಾಣದ ಕ್ರಾಂತಿ ಆಯಿತು. ಇಂಥ ಒಂದು ಪಾವನ ಭೂಮಿಯಲ್ಲಿ ಹರಳಯ್ಯನವರ ಒಂದು ಈ ಒಂದು ಜಾಗದಲ್ಲಿ ನಾವೆಲ್ಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ವಿಷಯ ಕಲ್ಯಾಣ ಕ್ರಾಂತಿಗೆ ಕಲ್ಯಾಣ ನಮ್ಮವರ ಕೊಡುಗೆ ಅಂತ. ಇಲ್ಲಿ ಜಾನಪದರು ಒಂದು ಕಡೆ ಹೇಳ್ತಾರೆ ಕಲ್ಯಾಣಮ್ಮ ಮತ್ತು ಹರಳಯ್ಯನವ್ರ ಬಗ್ಗೆ ಏನು ಹೇಳ್ತಾರಂದ್ರೆ, ಹರಳಯ್ಯನವ್ರ ಬಗ್ಗೆ ಹೇಳ್ತಾರೆ ಕುಲದಲ್ಲೇ ಹೊಲೆಯನವ ಹೊಲವಿನಲ್ಲಿ ಹೊಲೆಯನಲ್ಲ, ಹೊಲೆಯ ನೆಲೆ ಬಲ್ಲ ಘನಶರಣ ಹರಳಯ್ಯ ನೆನೆಸಿ ಕಲ್ಯಾಣ ಹೊರಗೊಳಗೆ. ಕುಲದಲ್ಲಿ ಹೊಲೆಯನಾದರೂ ಹೊಲವಿನಲ್ಲಿ ಹೊಲೆಯನಲ್ಲ ಅಂತ ಹೇಳ್ತಾರಂದ್ರೆ ನಡತೆಯಲ್ಲಿ ಅವರು ಹೊಲೆಯರಲ್ಲ. ಶರಣರ ದೃಷ್ಟಿಯಲ್ಲಿ ಹೊಲೆ ಅಂದರೆ ಒಂದು ಜಾತಿಯಲ್ಲ, ಯಾರು ಕೀಳಾಗಿ ನಡೀತಾರೋ ಅದೇ ಹೊಲೆಯ ಅಂತೇಳೆ. ಕೊಲ್ಲುವವನೇ ಹೊಲೆಯ, ಹೊಲಸು ತುಂಬುವವನೇ ಹೊಲೆಯ, ಕೊಲ್ಲುವವನೇ ಮಾದಿಗ ಅಂತ ಈ ಒಂದು ನಿದರ್ಶನವನ್ನು ಶರಣ ನಮಗೆ ಕೊಡ್ತಾರೆ ಬಸವಣ್ಣನವರು ನಮ್ಗೆ. ಈ ರೀತಿ ಒಂದು ಜಾತಿ ಯಾವುದು ಅಂತಂದರೆ ಯಾರು ಹೊಲಸ್ತಿಂತಾರೆ ಅವರು ಹೊಲೆಯರು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇದು ಯಾವುದೂ ಜಾತಿ ಸಿಗೋದಕ್ಕೆ ಒಲ್ಲ. ಅದಕ್ಕೆ ಹಿಂಗೆ ಹೇಳ್ತಾರೆ ಕುಲದಲ್ಲಿ ಹೊಲೆಯಲವ ಹೊಲವಿನಲ್ಲಿ ಹೊಲೆಯಲಲ್ಲ. ಅವ್ರ ಕುಲದಲ್ಲಿದ್ದರೂ ಸಹಿತ ಅವರ ನಡತೆ ಹೆಂಗಿತ್ತು ಅಂತಂದರೆ ಇಡೀ ಒಂದು ಶರಣ ಕುಲಕ್ಕೆ ಇಡೀ ಒಂದು ಜಗತ್ತಿಗೆ ಮಾರ್ಗದರ್ಶಕವಾಗಿರ್ತಕ್ಕಂತಹ ಒಂದು ಪಾವನ ನಡೆ ಯಾರ್ದಾಗಿತ್ತು ಅಂದರೆ ಹರಳಯ್ಯನವ್ರದ್ದಾಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ಹೊಲೆಯ ನೆಲೆ ಬಲ್ಲ ಘನಶರಣ ಹರಳಯ್ಯ ನೆಲೆಸಿ ಕಲ್ಯಾಣ ಹೊರದೊಳಗೆ. ಮಡದಿ ಕಲ್ಯಾಣಮ್ಮ ಹಡೆದವ್ವ ಜಂಗಮಕ್ಕೆ ಬಿಡದೆ ದಾಸೋಹ ಮಾಡಿದಳು ಕಲ್ಯಾಣ ಪಡೆದು ಘನಶರಣ ಘನ ಹೆಸರ ನಾಡೊಳಗೆ. ಇಂತಹ ಒಂದು ಶರಣರೆಲ್ಲ ಏನು ನೆಲೆಸಿದ್ರು ಇವರೆಲ್ಲ ನೆಲೆಸಿದ್ದಕ್ಕೆ ಕಲ್ಯಾಣ ಏನು ಅಂದರೆ ಘನ ಹೆಸರು ಪಡೀತು ಅಂತ ಇಲ್ಲಿ ಜನಪದರು ಹೇಳ್ತಾ ಇದ್ದಾರೆ. ಕಲ್ಯಾಣ ಸೇರಿಯವಳು ಬಲ್ಲಿದನು ಬಸವೇಶ ಸಲ್ಲಿಸುತ್ತ ಶರಣು ಶರಣರಿಗೆ ಬರುವಾಗ ಅಲ್ಲೇ ಶರಣಿಂದ ಸರಳಯ್ಯ. ಇದೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಷಯನೇ ಅದ. ಯಾವಾಗ ಕಲ್ಯಾಣ ಬಸವಣ್ಣನವರು ಬರ್ತಾ ಇರ್ತಾರೆ ಆವಾಗ ಆ ಒಂದು ಸೇರಿಯಲ್ಲಿ ಬರಬೇಕಾದ್ರೆ ಎದ್ದು ಬಸವಣ್ಣನವರು ಅಲ್ಲಿ ಹೇಳ್ತಾರೆ ಚೆಲ್ಲು ಅಂತ ತಿಳ್ಕೊಂಡು ಹಳೆಯನವರು ಹೇಳಿದಾಗ ಅದರದೇ ಒಂದು ಚಿತ್ರಣವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಕಲ್ಯಾಣ ಸೇರಿಯೋಳು ಬಂದಿದನು ಬಸವೇಶ ಸಲ್ಲಿಸುತ್ತ ಶರಣು ಶರಣರಿಗೆ ಬರುವಾಗ ಅಲ್ಲೇ ಶರಣೆಂದ ಹರಳಯ್ಯ. ಶರಣು ಶರಣನೆ ಹರಳ ಕರುಣೆ ಇರಲಿ ನನ್ನಲ್ಲಿ
ಮರೆಯಬೇಡೆಂದು ಸಾಗಿದನು ಹೆರಳಯ್ಯ ಮರಳಿ ಚಿಂತಿಸುತ್ತ ಮನೆ ತೆರೆಯು. ಎಂಥ ಒಂದು ಶಬ್ದಗಳು ಶರಣು ಅಂತ ಅವ್ರು ಹೇಳಿದಾಗ ಜವಾಳ್ ಬಸವಣ್ಣ ಅಪ್ಪ ಬಸವಣ್ಣನವರು ಈ ಒಂದು ಧರ್ಮಗುರು ಸಕಲರ ಏನು ಪರಮ ಆರಾಧ್ಯ ದೈವವಾಗಿದ್ರು ಅವ್ರು ಏನು ಹೇಳ್ತಾರಂದ್ರೆ ಶರಣು ಶರಣಾರ್ಥಿ ಅಂತ ಎರಡು ಶರಣಗಳು ಹೇಳಿದ ತಕ್ಷಣವೇ ಆ ಒಂದು ಹರಳಯ್ಯನವರಿಗೆ ಮೈ ಮೇಲೆ ಒಂದು ಬರಸಿಡಿಲು ಬಿದ್ದಂಗೆ ಆಗ್ಬಿಡ್ತೇವೆ. ವಿಚಾರ ಮಾಡಬೇಕು, ನಾವು ವಿಚಾರ ಮಾಡಿದ್ರೆ ನಮಗೆಂದರ ಹಂಗೆ ಅನಿಸಿದೆ ಎಷ್ಟು ನಾವು ಭಾವಶೂನ್ಯರಿದ್ದೀವಿ ಅಂತಂದ್ರೆ ಯಾರು ಎದುರು ಬಂದು ನಮಗೆ ಏನು ಎಷ್ಟು ನಮಗೆ ಉಪಕಾರ ಮಾಡಿ ಏನೆಲ್ಲ ಮಾಡಿದ್ರು ಸಹಿತ ನಾವು ಅವ್ರಿಗೆ ಒಂದು ಸ್ಮರಣೆ ಹೇಳಲ್ಲ, ಒಂದು ಧನ್ಯವಾದ ಹೇಳಲ್ಲ, ಒಂದು ಅವರಿಗೆ ಕೃತಜ್ಞತೆ ಸಹಿತ ಸಲ್ಲಿಸಲ್ಲ. ಆದರೆ ಇಲ್ಲಿ ಹರಳಯ್ಯನವರು ಒಂದು ಶರಣು ಹೇಳಿದಾಗ ಆ ಹೆಚ್ಚಿನ ಶರಣು ಅವರಿಗೆ ಹೊಡೆಸ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ನಮ್ಮ ಮ್ಯಾಲೆ ಎಷ್ಟು ಭಾರ ಅದ ನೋಡು ಶರಣು, ನಮ್ಮ ಮ್ಯಾಲೆ ಬಸವಣ್ಣನವ್ರ ಭಾರ ಎಷ್ಟದ, ಶರಣರ ಒಂದು ಹೊರೆ ನಮ್ಮ ಮ್ಯಾಲೆ ಎಷ್ಟದ. ಯಾಕಂದ್ರೆ ಶರಣರು ಇವತ್ತು ಯಾರಿಗಾಗಿ ಈ ತಮ್ಮ ಬದುಕು ಸದಸ್ಯರು ಅಂದ್ರೆ ನಮಗಾಗಿ ಅವರು ಬದುಕೆಲ್ಲ ಸದಸ್ಯರ ನಮಗಾಗಿ ಇಡೀ ಅವರ ಜೀವನವನ್ನು ತ್ಯಾಗ ಮಾಡಿ ಹೋಗಿದ್ದಾರೆ ಅಂದರೆ ನಮ್ಮ ಮೇಲೆ ಅವ್ರ ಹೊಣೆ ಎಷ್ಟಿರಬೇಕು, ನಾವೆಷ್ಟು ಚಿಂತೆ ಮಾಡಬೇಕು, ನಾವೆಷ್ಟು ಅಳಬೇಕು. ನಾವು ಒಂದು ಸಲ ಹಿಂಗೆ ವಿಚಾರ ಮಾಡ್ತೀವಿ, ಒಂದು ಶರಣ ಹೇಳಿದಕ್ಕೆ ಹರಳಯ್ಯನವರಿಗೆ ಬರಸಿಡಲು ಬಿಡದಂಗಾಯಿತು. ಯಾವಾಗ ನಾ ಆ ಶರಣದ ಒಂದು ನಾ ತೀರಿಸಲಿ ಅಂತ ಅವ್ರ ಧ್ವನಿ ಅವ್ರ ಮೈ ಎಲ್ಲ ರೋಮಾಂಚನ ಆಗೋಯ್ತು. ಹಂಗೆ ಆಗ್ಬೇಕ್ರಿ ನಮಗೂ, ನಾವೂ ಸ್ವಲ್ಪ ವಿಚಾರ ಮಾಡಬೇಕು. ಒಂದು ಸಲ ನಾವು ನಮಗೆ ನಾವು ಆತ್ಮಲೋಕನ ಮಾಡಿಕೊಳ್ಬೇಕು. ಇಂಥ ಒಂದು ಶರಣರ ಒಂದು ತ್ಯಾಗ ಬಲಿದಾನಕ್ಕೆ ನಾವೇನು ಪ್ರತಿಯಾಗಿ ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಆತ್ಮಾವಲೋಕನ ಮಾಡಿಕೊಂಡಾಗ ನಮ್ಮ ಕರ್ತವ್ಯ ಎಷ್ಟು ಅನ್ನೋದನ್ನು ನಮಗೆ ಗೊತ್ತಾಗ್ತದೆ. ಇಲ್ಲಿ ಹೇಳಿದಾಗ ಮುಂದೆ ಬರ್ತಾರೆ ಹರಳೆಯವರು, ಶರಣೆಂದು ನಾನು ಹಿಂದೆ ಶರಣು ಶರಣೆಂದ ಆತ ಶರಣನ್ನು ಮೇಲೆ ಹೊರಿಸಿದನು ಬಸವನಿಗೆ ಶರಣು ನಾನು ಹೇಗೆ ನೀಡುತ್ತೇನೆ. ಶರಣು ಅಂತಕ್ಕಂಥ ಒಂದು ಹೊರೆ ನನ್ನ ಮೇಲೆ ಬಸವಣ್ಣನವರು ಏರಿಸ್ಬಿಟ್ಟಾರೆ, ಆ ಒಂದು ಹೊರೆ ನನಗೆ ಹೆಂಗೆ ತೀರಿಸ್ಲಿ ಅಂತ ಇಲ್ಲಿ ಹರಳಯ್ಯನವರು ಹೇಳಿದಾಗ ಆ ಒಂದು ಸಮಸ್ಯೆಗೆ ಇಲ್ಲಿ ಕಲ್ಯಾಣಮ್ಮ ಸೂಕ್ತವಾಗಿರ್ತಕ್ಕಂತಹ ಉತ್ತರವನ್ನು ಕೊಡ್ತಾಳೆ. ಏನು ಹೇಳ್ತಾರೆ ಕಲ್ಯಾಣಮ್ಮ ತಾಯಿ ಅಂದರೆ ಮಡದಿ ಕಲ್ಯಾಣಮ್ಮ ತೊಡಕು ಬಿಡಿಸಿದಳು. ಆಕೆ ಮಡದಿ ಕಲ್ಯಾಣಮ್ಮ ತೊಡಕು ಅಂದರೆ ಸಮಸ್ಯೆ ಬಿಡಿಸಿದಳು. ಏನು ಹೇಳೋದು ಅಂದರೆ ಗೊಡಲಂದು ಜೋಡು ಎರೆ ಮಾಡು ಬಸವನಿಗೆ ಒಡೆಯ ಮೆಚ್ಚೆಂದು ಅರ್ಪಿಸಿರಿ ಹೇಳ್ತಾಳೆ ಕಲ್ಯಾಣಮ್ಮ ಕ್ಷಣ ಮಾತ್ರದಲ್ಲೇ. ಅಕ್ಕಿ ಹೇಳ್ತಾಳೆ ಏನು ಅಂದರೆ ಗಡನೆ ಏನು ಒಂದು ಜೋರು ಕೆರೆ ಮಾಡು ಅಂದರೆ ಚಮ್ಮಾವಿಗೆಗಳು ಮಾಡಿ ಆ ಒಂದು ಅಪ್ಪ ಬಸವಣ್ಣನವರಿಗೆ ಹೋಗಿ ಅರ್ಪಿಸಿದು ಅಂತ ಹೇಳ್ತಾಳೆ. ಅದು ಸಾಮಾನ್ಯ ಜೋಡಲ್ಲ, ಯಾವ ಜೋಡು ಅಂದರೆ ಆ ಕಲ್ಯಾಣನಮ್ಮನ ಎಡತೊಡೆಯ ಹರಳಯ್ಯನವರ ಬಲತೊಡೆಯ ಚರ್ಮದಿಂದ ಒಂದು ತಯಾರಾಗಿರ್ತಕ್ಕಂತಹ ಒಂದು ಚಮ್ಮಾವಿಗೆ ಮಾಡಿ ಅಪ್ಪ ಬಸವಣ್ಣನವರಿಗೆ ತೊಡಲಿಕ್ಕೊಟ್ಟು ನಾವು ಆ ಒಂದು ಚರ್ಮದ ಒಂದು ಜೋಡನ್ನು ಬಸವಣ್ಣನವರು ಯಾವಾಗ ಮುಟ್ಟುತ್ತಾರೋ ನಾವು ಪಾವನರಾಗ್ತೀವಿ ಅಂತ ತಿಳ್ಕೊಂಡು ಕಲ್ಯಾಣಮ್ಮ ಒಬ್ಬ ಒಂದು ಸತಿಯಾಗಿ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಆವಾಗ ಇಲ್ಲಿ ಹರಳಯ್ಯನವರು ಮರುವಿನವೇ ಹರಳಯ್ಯ ಕೊರೆದ ಬಲದೊಡೆಯ ಕೆಮ್ಮ ಹರನೆಯ ಮಡದಿ ದೊಡೆ ತಾಕೊಯ್ದು ಭರನೆ ಹದ ಮಾಡಿ ಒಣಗಿಸಿದ. ಅವ್ರೇನು ಮಾಡೋದು ಅಂದ್ರೆ ತಡ ಮಾಡಲಾರ್ದಂಗೆ ಏನೂ ವಿಚಾರ ಮಾಡಲಾರ್ದಂಗೆ ಅವರಿಬ್ಬರು ಸೇರಿ ತಮ್ಮ ಒಂದು ಚರ್ಮದ ಚಮ್ಮಾವುಗೆಯನ್ನು ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸ್ತಾರೆ. ಇದು ನಮಗೆಲ್ಲ ಗೊತ್ತಿರ್ತಕ್ಕಂತಹ ಕಥೆನೇ ಅದ. ಯಾಕಂದ್ರೆ ಇಲ್ಲಿ ನೋಡ್ರಿ ನಾವು ಎಲ್ಲೇ ಇರಲಿ ಇಲ್ಲಿ ಕಲ್ಯಾಣಮ್ಮನ ಒಂದು ವ್ಯಕ್ತಿತ್ವ ನಮ್ಗೆ ಎಷ್ಟು ಗೊತ್ತಾಗ್ತದೆ ಅಂದ್ರೆ ಏನೇ ಸಮಸ್ಯೆ ಬರಲಿ ಏನೇ ಕಷ್ಟಗಳು ಬರಲಿ ಏನೇ ಬಂದರೂ ಸಹಿತ ಅಂತ ಅವರಿಗೆ ಒಂದು ಸಹಾಯ ಕೊಡ್ತಕ್ಕಂಥವ್ರು ಸಲಹೆ ಕೊಡ್ತಕ್ಕಂಥವ್ರು ಯಾರು ಅಂತಂದರೆ ಇಲ್ಲಿ ತಾಯಂದರು. ಅಕ್ಕಿ ಯಾವುದೇ ರೂಪದಲ್ಲಿರ್ಬೋದು, ತಾಯಿಯ ರೂಪದಲ್ಲಿರ್ಬೋದು, ಹೆಂಡತಿ ರೂಪದಲ್ಲಿರ್ಬೋದು, ಮಗ ರೂಪದಲ್ಲಿರ್ಬೋದು, ಸಹೋದರಿ ರೂಪದಲ್ಲಿರ್ಬೋದು, ಅಥವಾ ಯಾವುದೇ ಒಂದು ರೂಪದಲ್ಲಿದ್ದರೂ ಸಹಿತ ಅಕ್ಕಿ ಪಟ್ ಅಂತೇಳಿ ಏನು ಮಾಡ್ತಾಳಂದ್ರೆ ಆ ಒಂದು ಸಮಸ್ಯೆಗೆ ಸೂಕ್ತವಾಗಿರ್ತಕ್ಕಂತಹ ಒಂದು ಸಲಹೆಯನ್ನು ಕೊಡ್ತಾರೆ. ನಮ್ಮ ಜೀವನದಲ್ಲೂ ಸಹಿತ ನಾವು ನೋಡ್ತೀವಿ ಅಷ್ಟೇ ಅಲ್ಲದೇ ಇಂಥ ಮಹಾತ್ಮರ ಜೀವನದಲ್ಲಿ ಸಹಿತ ಅವರ ಹಿಂದೆ ಒಬ್ಬ
ಸ್ತ್ರೀಶಕ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಪ್ಪ ಬಸವಣ್ಣನವರಿಂದ ಸಹೋದರಿಯಾಗಿರ್ತಕ್ಕಂಥ ಅಕ್ಕನಾಗಮ್ಮ, ಹೀಗೆ ವಿವೇಕಾನಂದರಿಂದ ಅವರ ತಾಯಿ ಭುವನೇಶ್ವರಿ, ಪ್ರತಿಯೊಬ್ಬ ಒಬ್ಬ ಒಂದು ಯಶಸ್ವಿ ಪುರುಷನಿಂದ ಒಬ್ಬ ಸ್ತ್ರೀ ಒಂದು ಹಸ್ತ ಇದ್ದೇ ಇರ್ತದೆ. ಅವಳ ತ್ಯಾಗ, ಅವಳ ಬಲಿದಾನ, ಆಕೆಯ ಧೈರ್ಯ ಅಲ್ಲಿ ಇದ್ದೇ ಇರ್ತದೆ ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಅದಕ್ಕೆ ಒಂದು ಸಲ ಒಬ್ಬ ಋಷಿ ಬರ್ತಾರೆ, ವಾಚಸ್ಪತಿ ಅಂತ ಒಬ್ಬ ಮಹಾನ ಋಷಿ. ಅವರು ಒಂದು ಗ್ರಂಥ ಬರೀತಾರೆ. ಆ ಗ್ರಂಥ ಬರಿಬೇಕಾದ್ರೆ ಅವರು ಎಂಥ ಒಂದು ಋಷಿ ಇರ್ತಾರಂದ್ರೆ, ಅವರು ಮದುವೆ ಆಗ್ತಿರ್ತದೆ. ಮದುವೆ ಆಗಬೇಕಾದ್ರೆ ಅವರಿಗೆ ಆ ಮದುವೆ ಕಡೆ ಸಹಿತ ಧ್ಯಾನನೇ ಇರಲ್ಲ. ಅವಾಗ ಏನಾಗ್ತದಂದ್ರೆ, ಅವರು ಮದುವೆ ಆಯಿತು, ಎಲ್ಲ ಆಯಿತು, ಮುಂದೆ ಹೋಗ್ತಾರೆ. ಹೋಗಿ ಅವರ ಒಂದು ಕುಟೀರದಲ್ಲಿ ಅವ್ರು ಏನು ಮಾಡ್ತಾರಂದ್ರೆ, ಆ ಒಂದು ಗ್ರಂಥ ಬರೀಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೇನೋ ಇದು ಇಲ್ಲ, ಮದುವೆ ಆಗ್ಯದ, ನನ್ನ ಹೆಂಡತಿ ಹೇಳ, ಏನೋ ಅವರಿಗೆ ಅದು ಅರಿವಿಲ್ಲಾರ್ದಂಗ ತಾವು ಒಂದು ತತ್ವಶೋಧನೆಯಲ್ಲಿ ಒಂದು ಗ್ರಂಥ ಬರೆಯುವುದರಲ್ಲಿ ಎಷ್ಟೊಂದು ಮಗ್ನ ಆಗ್ತಾರಂದ್ರೆ, ಸುಮಾರು 30-35 ವರ್ಷ ಆ ಒಂದು ಗ್ರಂಥ ರಚಿಸಬೇಕಾಗ್ತದೆ. ಯಾವಾಗ ಆ ಗ್ರಂಥ ಬರೆಯೋದು ಮುಗಿತದೋ ಅವಾಗ ಅಲ್ಲಿ ಅವರ ಹೆಂಡತಿ ಭಾಮತಿ ಅಂತಕ್ಕಂಥವಳು, ಆಕೆ ದಿನನಿತ್ಯ ಯಾವಾಗ ಅವ್ರು ಮದುವೆ ಆಗಿತ್ತೋ ಮದುವೆ ಆದಾಗಿಂದ ಅವರ ಸೇವೆ ಮಾಡ್ತಾನೇ ಇರ್ತಾರೆ. ಅವ್ರು ಎಂದೆಂದೂ ಏನೇನೂ ಅಪೇಕ್ಷೆ ಪಡಲ್ಲ ಅವರಿಂದ. ನಿರಂತರವಾಗಿ ಅವರೆಲ್ಲ ಒಂದು ಕಾರ್ಯಗಳಿಗೆ ಸೇವೆ ಸಲ್ಲಿಸ್ತಾ ಇರ್ತಾಳೆ. ಅವ್ರಿಗೆ ಸರಿಯಾದ ಹೊತ್ತಿಗೆ ಊಟ ಮಾಡ್ಸೋದು, ಸರಿಯಾದ ಹೊತ್ತಿಗೆ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಓದಬೇಕು ಬರಿಬೇಕು ಅಂದಾಗ ಸರಿಯಾದ ಸಮಯಕ್ಕೆ ಹೋಗಿ ದೀಪ ಹಚ್ಚಿಡೋದು, ಎಣ್ಣೆ ಹಾಕೋದು, ಇಟ್ಟಿರೋ ಅಕ್ಕಿ ಎಲ್ಲ ಅವರಿಗೆ ಸಹಾಯ ಮಾಡ್ತಾ ಇರ್ತಾಳೆ. ಅವರಿಗೆ ಅದು ಅರಿವೇ ಇರಲ್ಲ. ಯಾವಾಗ ಅವರು ಒಂದು ಗ್ರಂಥ ಬರೆದು ಮುಗಿಸ್ತಾರೋ, ಮುಗಿಸಿದ ಮೇಲೆ ಯಥಾ ಪ್ರಕಾರವಾಗಿ ಭಾಮತಿ ಬಂದು ಅವರ ಒಂದು ಕುಂತಿರ್ತಕ್ಕಂಥ ಕೋಣೆಯಲ್ಲಿ ಆ ಒಂದು ದೀಪಕ್ಕೆ ಎಣ್ಣೆ ಹಾಕಲಿಕ್ಕೆ ಬರ್ತಾರೆ. ಬಂದಾಗ ಅವ್ರು ಕೇಳ್ತಾರೆ, ನೋಡ್ತಾರೆ, ನೋಡಿ ನೀನು ಯಾರು ಅಂತ ಕೇಳ್ತಾರೆ. ಯಾಕಂದ್ರೆ ಅಲ್ಲಿವರೆಗೂ ಅಷ್ಟು ಅತಿ ನೋಡೇ ಇರಲ್ಲ ಅವರು. ಅಂಥ ಒಂದು ಮಗ್ನತೆಯಿಂದ ಅವರು ಗ್ರಂಥವನ್ನು ಬರಿತಾ ಇರ್ತಾರೆ. ಯಾರು ನೀನು ಅಂದರೆ, ನಾನು ನಿಮ್ಮ ಪತ್ನಿ ಅಂತ ಹೇಳ್ತಾರೆ. ನೀ ನನ್ನ ಪತ್ನಿನ, ಮತ್ತು ನನ್ನ ಮದುವೆ ಯಾವಾಗಾಯಿತು ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ಈಗ 30-35 ವರ್ಷ ಆಯಿತು ನಮ್ಮ ಮದುವೆಯಾಗಿ. ನಿರಂತರವಾಗಿ ಮತ್ತು ನೀ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ, ನಾನು ನಿಮ್ಮ ಸೇವೆ ಮಾಡ್ತಾ ಇದ್ದೀನಿ. 35 ವರ್ಷದಿಂದ ನೀವು ಗ್ರಂಥ ಬರಿತಾನೇ ಇದ್ರಿ, ನಾನು ನಿಮ್ಮ ಸೇವೆ ಮಾಡ್ತಾನೇ ಇದ್ದೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರಂತ, ಈ ಗ್ರಂಥ ಬಡಿಯೋದ್ರಲ್ಲಿ ನನ್ನ ದುಷ್ಟಸ್ಥಿತಿ ಏನದ, ನನ್ನ ಹಿಂದೆ ನಿನ್ನ ತ್ಯಾಗದ ಪ್ರತಿಫಲ ಬಹಳ ಅದ ಅಂತ ತಿಳ್ಕೊಂಡು, ನಿನ್ನ ತ್ಯಾಗಕ್ಕೆ ನನ್ನ ಒಂದು ಈ ಒಂದು ಗ್ರಂಥ ರಚನೆಯ ಸೇವೆ ಏನೂ ಇಲ್ಲ, ಅದಕ್ಕೆ ನಿಜವಾಗೂ ಈ ಗ್ರಂಥ ನಾನು ಏನು ಬಿಟ್ಟಿದ್ಲಿ ಅಂತ ವಿಚಾರ ಮಾಡ್ತಾ ಇದ್ದೆ, ಇದಕ್ಕೆ ಏನು ಹೆಸರಿಡ್ತೀನಿ ಅಂದರೆ ಭಾಮತಿ ಸೂತ್ರ ಅಂತ ಹೆಸರಿಡ್ತೀನಿ ಅಂತ ತಿಳ್ಕೊಂಡು ಆ ಒಂದು ಭಾಮತಿಯ ಹೆಸರೇ ಆ ಗ್ರಂಥಕ್ಕೆ ಇಟ್ಟುಬಿಡ್ತಾರಂತೆ. ಅಂದರೆ ಹೀಗೆ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಆ ಹೆಣ್ಣು ಮಗಳು ಅವನಿಗೆ ತಾಯಿ ಹಸ್ತ ಸಾಕ್ತಾಳ. ಅವಳ ಒಂದು ತ್ಯಾಗ ಬಲಿದಾನ ಒಂದು ಕುಟುಂಬನೇ ಇರಲಿ, ಒಂದು ಸಮಾಜನೇ ಇರಲಿ, ಅಲ್ಲಿ ಇರ್ತದೆ. ಹೆಂಗಿರ್ತದೆ ಅಂತಂದ್ರೆ, ಆ ಒಂದು ಗಿಡದ ಬೇರೆ ಹೆಂಗಿರ್ತದೆ ಹಂಗೆ ಅಲ್ಲಿ ಕಾಣದಾಗೆ, ಕಾಣದ ಕೈಯಾಗಿ ಹೆಣ್ಣು ಮಕ್ಕಳು ಅಲ್ಲಿ ಅವರಿಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ, ಅವರು ಕಾರ್ಯ ಮಾಡ್ತಿರ್ತಾರೆ. ನೋಡ್ರಿ, ಒಂದು ದೊಡ್ಡ ಗಿಡ ಇರ್ತದೆ, ಆ ಗಿಡಕ್ಕೆ ವರ್ಣನೆ ಮಾಡಬೇಕಾದ್ರೆ ಹೂವಿನ ವರ್ಣನೆ ಮಾಡ್ತೀವಿ, ಗಿಡದ ವರ್ಣನೆ ಮಾಡ್ತೀವಿ, ತಪ್ಪಲು ವರ್ಣನೆ ಮಾಡ್ತೀವಿ, ಕಾಯಿ ವರ್ಣನೆ ಮಾಡ್ತೀವಿ, ಎಲ್ಲ ವರ್ಣನೆ ಮಾಡ್ತೀವಿ. ಆದರೆ ಬೇರಿನ ವರ್ಣನೆ ಯಾರು ಮಾಡಿದ್ದೀನಿ ನಾವು? ಯಾವ ಕವಿನೂ ಮಾಡಲ್ಲ, ಯಾವ ತತ್ವಜ್ಞಾನಿನೂ ಮಾಡಲ್ಲ, ಯಾಕಂದ್ರೆ ಅದು ಕಣ್ಣಿಗೆ ಕಾಣಲ್ಲ. ಹಂಗೆ ಈ ಒಂದು ಕುಟುಂಬ, ಈ ಒಂದು ಸಮಾಜ ಅಂತಕ್ಕಂಥದ್ದು ಸಮೃದ್ಧವಾಗಿ ನಿಲ್ಲಬೇಕು ಅಂದರೆ ನಾವೆಲ್ಲ ವರ್ಣನೆ ಹೊರಗಿಂದೇ ಮಾಡ್ತೀವಿ. ಆದರೆ ಅದಕ್ಕೆ ಮೂಲ ತಳಹದಿ ಆಗಿರ್ತಕ್ಕಂಥವ್ರು ಯಾರು ಅಂತಂದರೆ, ಸ್ತ್ರೀ ಹೇಳ, ಮಹಿಳೆ ಹೇಳ, ಅವಳು ವರ್ಣನೆ ನಾವು ಯಾರೂ ಮಾಡಲ್ಲ. ಆಕೆ ವರ್ಣನೆನೂ ಬೇಕೂ ಆಗಿಲ್ಲ. ಆ ಹೆಂಗೆ ಬೇರು ಆ ಕೆಲಸ ಮಾಡ್ತದಲ್ಲ, ಆ ಒಂದು ಗಿಡ ಸಮೃದ್ಧವಾಗಿ ನಿಲ್ಲಬೇಕಾದ್ರೆ, ಅದೇ ರೀತಿ ಈ ಒಂದು ಸಮಾಜದ ಒಂದು ಕುಟುಂಬದ ಮೂಲ ಬೇರು ಯಾರು ಅಂತಂದರೆ ಸ್ತ್ರೀ ಮಹಿಳೆ. ಆಕೆ ಒಂದು ಕುಟುಂಬದ ಮೂಲ ಬೇರು. ಆ ಒಂದು ಬೇರೆ ಸದೃಢವಾಗಿತ್ತು ಅಂತಂದರೆ ಗಿಡ ಸದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ಬಸವಣ್ಣನವರು ಇದನ್ನು ಗುರುತಿಸಿದ್ರು 12ನೇ ಶತಮಾನದಲ್ಲಿ. ಇಲ್ಲ ಅಂತಂದರೆ ಅದಕ್ಕಿಂತ ಮೊದಲೇ ನಮ್ಮ ಸ್ಥಿತಿ ಏನೇನಾಗಿತ್ತು ಅಂತ ನಮಗೆಲ್ಲ ಗೊತ್ತೇ ಇದೆ. ಎಷ್ಟೋ ದೇಶಗಳಲ್ಲಿ ಏನದ ವ್ಯವಸ್ಥೆ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಹತ್ಯೆ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಇಲ್ಲ. ಯಾಕೆ ಹೆಣ್ಣು ಮಕ್ಕಳಿಗೆ ಹತ್ಯೆ ಮಾಡಿದ್ರೆ ಶಿಕ್ಷೆ ಇಲ್ಲ ಅಂತಂದ್ರೆ, ಅವರಲ್ಲಿ ಏನು ನಂಬಿಕೆ ಇದೆ ಅಂದರೆ, ಹೆಣ್ಣು ಮಗಳಿಗೆ ಆತ್ಮ ಇಲ್ಲ,
ಆತ್ಮ ಇಲ್ಲದವರಿಗೆ ಹತ್ಯೆ ಮಾಡಿದ್ರೆ ಅದು ಶಿಕ್ಷಾರ್ಹವಾಗಿರತಕ್ಕಂತ ಒಂದು ಕೊಲೆ ಅಲ್ಲ ಅಂತಕಂತ ಒಂದು ಭಾವನೆ ಇತ್ತು ಹೆಣ್ಣಮಗಳಿಗೆ ಆತ್ಮನೇ ಇಲ್ಲ ಅದಕ್ಕೆ ಕೊಲೆ ಮಾಡಿದ್ರೆ ಏನು ಅದು ದೋಷ ಅಲ್ಲ ಅದು ತಪ್ಪಲ್ಲ ಅಂತಕಂತ ಭಾವನೆ ಇತ್ತು ರಾಷ್ಟ್ರಗಳಲ್ಲಿ ಇತ್ತು ಅದಕ್ಕೆ ಆ ಹೆಣ್ಣಮಗಳಿಗೆ ಕೊಲೆ ಮಾಡಿದ್ರೆ ಅಲ್ಲಿ ಶಿಕ್ಷೆನೇ ಇದ್ದಿಲ್ಲ ನೋಡಿ ಅಂತ ಒಂದು ಕ್ರೂರ ವ್ಯವಸ್ಥೆ ಇತ್ತು ಆದರೆ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರ ಕಾಲದಲ್ಲಿ ಏನಾಯಿತು ಅಂದ್ರೆ ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ತಿಳ್ಕೊಂಡು ಒಳಗೆ ರೂಪ ಏಕರೂಪವಾಗಿ ಪರಮಾತ್ಮ ಇದನೇ ಆತ್ಮ ಏಕರೂಪವಾಗಿದೆ ಒಳಗಿನ ಜ್ಞಾನಕ್ಕೆ ಹೆಣ್ಣು ಇಲ್ಲ ಗಂಡು ಇಲ್ಲ ಅಂತ ಇಲ್ಲಿ ಶರಣ ನಮಗೆ ಏನು ಅಂದ್ರೆ ಒಂದು ಜಗತ್ತಿಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂತಹ ಮಹಿಳೆಗೆ ಒಂದು ಮಾತಾಗಿ ಬನಿಯಾಗಿ ಅಪ್ಪ ಬಸವಣ್ಣನವರು ಉದಿಸಿ ಬಂದ್ರು ಅಂತ ನಮಗೆಲ್ಲ ಗೊತ್ತಿರತಕ್ಕಂತದ್ದೇ ಇಂತ ಒಂದು ಕಲ್ಯಾಣ ನಮ್ಮವನು ಕಲ್ಯಾಣಮ್ಮನವರು ಇಂತ ಒಂದು ಮೇಲ್ಸ್ತರಕ್ಕೆ ಬಂದು ಹರಳಯ್ಯನವರಿಗೆ ಒಂದು ಮಾರ್ಗದರ್ಶನ ಮಾಡತಕ್ಕಂತ ಒಂದು ಶಕ್ತಿ ಬಂದದ ಅಂತಂದ್ರೆ ಅವಾಗ ಕಲ್ಯಾಣದಲ್ಲಿ ಯಾವ ರೀತಿ ಹೆಣ್ಣುಮಕ್ಕಳಿಗೆ ಅವರು ಜಾಗೃತ ಮಾಡಿದ್ರು ಯಾವ ರೀತಿ ಅವರಲ್ಲಿ ಆತ್ಮವಿಶ್ವಾಸ ಬಸವಣ್ಣನವರು ತುಂಬಿದ್ರು ಅಂತಕ್ಕಂತದ್ದು ನಮಗೆ ಗೊತ್ತಾಗ್ತದೆ ಯಾಕಂದ್ರೆ ಹೆಂಗಾಗಿತ್ತು ಸ್ಥಿತಿ ಅಂತಂದ್ರೆ ಅಕ್ಕಿಗೆ ಒಂದು ನಿನ್ನಲ್ಲಿ ಒಂದು ಸ್ವತಂತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವದ ನಿನ್ನ ಅನಿಸಿಕೆಗಳು ಅಭಿವ್ಯಕ್ತಿ ಮಾಡ್ತಕ್ಕಂಥ ಒಂದು ವಾತಾವರಣ ಅಂತ ಹೇಳಿದ್ರು ಸಹಿತ ಅಕ್ಕಿ ಎಷ್ಟು ಒಂದು ಈ ಒಂದು ಸಂಪ್ರದಾಯಕ್ಕೆ ಒಗ್ಗು ಹೋಗಿರು ಅಂತಂದ್ರೆ ಒಂದು ಆಕಳು ಇರ್ತಿತ್ತು ಆ ಆಕಳಿಗೆ ಯಾವಾಗಲೂ ಕಟ್ಟಿ ಹಾಕಿ ಕಟ್ಟಿ ಹಾಕಿ ಕಟ್ಟಿ ಹಾಕಿ ಅದಕ್ಕಿಷ್ಟು ರೂಢಿಯಾಗಿ ಹೋಗಿದ್ದು ಯಾವಾಗಲೂ ತಲೆ ಬಗುಸೇ ನಿಂತಿರ್ತಕ್ಕಂಥದ್ದು ಅದು ಅದಕ್ಕೆ ಕೊಳ್ಳಿನ ಹಗ್ಗ ಬಿಟ್ಟರು ಸಹಿತ ಅದು ತಲೆ ಬಗ್ಗೆ ನಿಂದಿರ್ತಿತ್ತು ಹಂಗ ವ್ಯವಸ್ಥೆ ಹೆಂಗಾಗಿತ್ತು ಅಂದ್ರೆ ಹೋಗು ನೀನು ಸ್ವತಂತ್ರ ಇದ್ದಿ ನಿನ್ನೊಳಗೂ ಅಂತ ಶಕ್ತಿ ಇದೆ ನೀನು ಇಷ್ಟಪಟ್ಟರೆ ನೀನು ಇಚ್ಛಪಟ್ಟರೆ ನೀನು ಆಧ್ಯಾತ್ಮದಲ್ಲಿ ಉನ್ನತ ಸ್ಥಾನಕ್ಕೆ ಏರ್ಬೋದು ಅಂತ ಶತಶತಮಾನದಿಂದ ನಮಗೆಲ್ಲ ಹೇಳಿದ್ರು ಸಹಿತ ನಮ್ಮ ಸ್ಥಿತಿ ಹೆಂಗಾಗ್ಯದಂದ್ರೆ ಇನ್ನ ಹಂಗೆ ಆ ಕೊಳ್ಳಿ ಕಟ್ಕೊಂಡಿರ್ತಕ್ಕಂಥ ಆಕಳಂಗೆ ನಮ್ಮಲ್ಲಿ ಏನದ್ರಿ ನಾವೇನು ಮಾಡ್ತೇವ್ರಿ ನಮ್ಮಲ್ಲಿ ಏನು ಶಕ್ತಿ ಇದ್ರಿ ನಾವೇನು ಮಾಡ್ಬೋದ್ರಿ ನಾವೇನಾಗ್ತದೆ ನಮ್ಮ ಕೈಲಿ ಏನಾಯ್ತದೆ ಇಂಥ ಒಂದು ಕೀಳರಿಮೆಯಿಂದ ಇನ್ನೂ ನಮಗೆ ಹೊರಬರಲಿಕ್ಕೆ ಸಾಧ್ಯನೇ ಆಗಿಲ್ಲ ಇಷ್ಟೊಂದು ಶಿಕ್ಷಣ ಪಡಿತಾ ಇದ್ದೀವಿ ಇಷ್ಟೊಂದು ಏನು ಡಿಗ್ರಿಗಳು ಪಡ್ಕೊಳ್ತಾ ಇದ್ದೀವಿ ಎಲ್ಲ ಪಡ್ಕೊಂಡ್ರೆ ಸಹಿತ ನಮ್ಮೊಳಗೆ ನಮ್ಗೆ ಆತ್ಮವಿಶ್ವಾಸನೇ ಇಲ್ಲ ನಮ್ಮ ಮೇಲೆ ನಮಗೆ ನಂಬಿಕೆನೇ ಇಲ್ಲ ಏನೆಲ್ಲ ಇದ್ರು ಸಹಿತ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತದ್ರಿ ಅದಕ್ಕೆ ಇಲ್ಲಿ ಶರಣೆ ಅಮ್ಮಿಯರಾಯ ಮಾಡಿರ್ತಾರ ಎಷ್ಟು ಚಂದ ನಮಗೆ ಮಾರ್ಗದರ್ಶನ ಮಾಡ್ತಾರಂದ್ರೆ ಎನ್ನ ಕಣ್ಣೊಳಗನ ಕಟ್ಟಿಗೆಯ ನಾನೇ ಮುರಿಯಬೇಕು ಎನ್ನ ಕಾಲೊಳಗನ ಮುಳ್ಳ ನಾನೇ ತೆಗೆಯಬೇಕು ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಸುಡಬೇಕು ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು ಅಮ್ಮುಗೇಶ್ವರನಿಲ್ಲವ ನಾನೇ ಅರಿಯಬೇಕು ಅಂತ ಹೇಳ್ತಾರೆ ನಾವು ಏನು ಮಾಡ್ತೀವಿ ಅಂದ್ರೆ ನಮಗೆ ಉದ್ಧಾರ ಮಾಡಕ್ಕೆ ಮತ್ತೆ ಯಾರೋ ಬರಲಿ ಅಂತ ನಾವು ಕಾಯ್ಕೊಂಡು ಕೂಡಬಾರ್ದು ಅಂತ ಮುಗಿಯ ಹೇಳ್ತಾಳ ನನ್ನ ಉದ್ಧಾರ ನಾನೇ ಮಾಡ್ಕೊಳ್ಬೇಕು ನನ್ನ ಒಂದು ಏಳಿಗೆಯ ತಿಂಪಿ ನಾವೇ ಆಗಬೇಕು ಅಂತ ಇಲ್ಲಿ ನಮಗೆ ಶರಣರ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಒಂದು ಇವತ್ತ ಆ ಸ್ಥಿತಿ ಇಲ್ರಿ ಅವತ್ತು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿಂತ ಒಂದು ಸ್ಥಿತಿ ಇತ್ತು ಆದ್ರೂ ಸಹಿತ 12ನೇ ಶತಮಾನದಲ್ಲಿ ಎಲ್ಲ ಶರಣೆಯರು ಆ ಒಂದು ಕೀಳರ ಮೇಲೆ ಎಲ್ಲ ಮೂಲೆ ಗುಂಪು ಮಾಡಿ ಕೀಳರ ಮೇಲೆಲ್ಲ ಕಿತ್ತೊಗೆದು ಅಕಿ ಎಲ್ಲ ಕ್ಷೇತ್ರದಲ್ಲಿ ತಾನೇ ಅಧ್ಯಾತ್ಮ ಸಾಧನೆಯಲ್ಲಿ ಸಹಿತ ಎಲ್ಲ ಒಂದು ಪುರುಷರ ಮಟ್ಟಕ್ಕೆ ಏರ್ಬೋದು ಅಂತ ಎಷ್ಟೋ ಶರಣೆಯರ ಜೀವನದಲ್ಲಿ ನಾವು ನೋಡ್ತೀವಿ ಅದನ್ನು ಸಾಧಿಸಿ ನಮಗೂ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಆದ್ರೆ ಇವತ್ತಿಗೂ ನಮಗೆ ಏನು ಶಿಕ್ಷಣದಲ್ಲಿ ಬಹಳ ಸ್ವಾತಂತ್ರ್ಯದ ನಾವು ದುಡಿತಾ ಇದ್ದೀವಿ ಎಲ್ಲ ರೀತಿಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆದರೂ ಸಹಿತ ಇವತ್ತಿಗೂ ಇನ್ನ ಹೆಣ್ಮಕ್ಳ ಮೇಲಿರ್ತಕ್ಕಂಥ ಏನು ಬಲತ್ಕಾರ ಆಗಲಿ ಹೆಣ್ಮಕ್ಳ ಮೇಲಿರ್ತಕ್ಕಂಥ ದಬ್ಬಾಳಿಕೆ ಆಗಲಿ ಇಂದಿಗೂ ಇದು ಕಡಿಮೆ ಆಗಿಲ್ಲ ಅದಕ್ಕೆ ಇದನ್ನೆಲ್ಲ ನಾವು ಯಾವ ರೀತಿ ನಾವು ಇದನ್ನು ಮೆಚ್ಚಬೇಕಾಗ್ಯದಂದ್ರೆ ನಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸದಿಂದ ನಾವು ಇದನ್ನೆಲ್ಲ ಮೆಚ್ಚಿ ನಿಲ್ಲಬೇಕಾಗಿದೆ ಯಾಕಂದ್ರೆ ಎಷ್ಟೋ ಸಲ ಸುಶಿಕ್ಷಿತರು ಅನ್ಕೊಂಡವರು ಬಾಬಾ ದೊಡ್ಡ ಡಿಗ್ರಿ ತೊಗೊಂಡವರು IAS ಆಫೀಸರ್ ಇದ್ದವರು ಡಾಕ್ಟರ್ ಇದ್ದವರು ಸಹಿತ ಇವತ್ತು ಏನಾಗ್ತಾ ಇದೆ ಅಂದ್ರೆ ಯಾರ್ದೋ ಒಂದು ಮಾತು ಕೇಳಿ ಯಾವುದೋ ಒಂದು ಅಪನಿಂದೆಗೆ ಯಾವುದೋ ಒಂದು ನಿಂದೆಗೆ ಯಾವುದೋ ಒಂದು ಘಟನೆಗೆ ಆಕೆ ಏನು ಮಾಡ್ತಾಳೆ ಅಂತಂದ್ರೆ ತಮ್ಮ ಇಡೀ ಜೀವನವನ್ನು ಕಳ್ಕೊಳ್ತಾರೆ ನಮ್ಮ ಬದುಕಲಿಕ್ಕೆ ನಮಗೆ ಕಲಿಸ್ತಾ ಇಲ್ಲ ಅಂತಂದ್ರೆ ಆ ಶಿಕ್ಷಣ ತಗೊಂಡು ನಮ್ಗೆ ಏನು ಮಾಡಬೇಕಾಗ್ಯದ
ಆ ಒಂದು ವಿದ್ಯೆ ತಗೊಂಡು ನಮಗೆ ಏನು ಮಾಡಬೇಕಾಗ್ಯದ, ನಮಗೆ ಬದುಕು ಕಲಿಸತಕ್ಕಂತ ವಿದ್ಯೆ ನಮಗೆ ಬೇಕಾಗ್ಯದ, ನಮಗೆ ಜೀವನವನ್ನ ಕಲಿಸತಕ್ಕಂತ ವಿದ್ಯೆ ಇವತ್ತು ನಮಗೆ ಬೇಕಾಗ್ಯದ. ಅದಕ್ಕೆ ಈ ಒಂದು ಆತ್ಮವಿಶ್ವಾಸ ನಮ್ಮ ಶರಣರು ಹೇಳ್ತಾರ ಅಲ್ಲಿ ಅಕ್ಕಮಹಾರೇವಿತ ಹೇಳ್ತಾರೆ, ನಮಗೆ ಏನೇ ಅಪನಿಂದೆಗಳು ಬರಲಿ, ಏನೇ ಅಪಮಾನಗಳು ಬರಲಿ, ಏನು ಬಂದರೂ ಸಹಿತ ನಾವೆಲ್ಲವನ್ನ ಎದುರಿಸಬೇಕು ಅಂತ ಹೇಳ್ತಾರೆ. ಏನು ಅಂತಂದ್ರೆ, ಹೆದರಿದರೂ ಮನವೇ, ಬೆದರಿದರೂ ತನುವೆ, ನಿಜವನರಿತು ನಿಶ್ಚಿಂತನಾಗಿರು. ಏನು ಅಂತಂದ್ರೆ, ಯಾರು ಏನೇ ಅಲ್ಲಿ, ಯಾರು ಏನೇ ಮಾತಾಡಲಿ, ಬೇಕಾಗಾದವರು ಬೇಕಾಗಿದ್ದು ನಮಗೆ ನಿಂದೆ ಮಾಡಿ, ಅದು ಸತ್ಯ ಏನು ಅನ್ನೋದು ನನಗೆ ಗೊತ್ತದ. ಅದಕ್ಕೆ ಆ ಸತ್ಯವನ್ನು ತಿಳ್ಕೊಂಡು ನಾವೇನು ಮಾಡಬೇಕಾಗಿದ್ದಂದ್ರೆ, ಆತ್ಮವಿಶ್ವಾಸದಿಂದ ಎಲ್ಲವನ್ನ ಅದು ಬದಿಗೊತ್ತಿ ನಾವು ಮೇಲೇಳಬೇಕಾಗ್ಯದ. ಇವತ್ತಿಗೂ ಹೆಣ್ಮಕ್ಳು ಅಂತಂದ್ರೆ ಏನು ಅಂತಂದ್ರೆ, ಎಲ್ಲೆಲ್ಲೋ ನಾವು ನೋಡ್ತೀವಿ ಎಲ್ಲ ಸ್ವಾತಂತ್ರ್ಯ ಸಿಕ್ಕರು ಸಹಿತ ಇನ್ನ ಹೆಣ್ಮಕ್ಳ ಮೇಲಿರ್ತಕ್ಕಂತಹ ಅತ್ಯಾಚಾರ ಅನ್ಯಾಯ ಎಲ್ಲ ಕಡೆ ನಾವು ಪತ್ರಿಕೆ ತೆಗೆದು ನೋಡ್ತೀವಿ, ಟಿ ವಿ ನೋಡಿದ್ರೆ ಸಹಿತ ನಮ್ಗೆ ಗೊತ್ತಾಗ್ತೀವಿ. ಯಾಕೆ ಇದೆಲ್ಲ ಹಿಂಗಾಗ್ತಾ ಇದೆ, ಯಾಕೆ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದ್ರೆ, ಇನ್ನೂ ಏನಾಗ್ಯದ ಅಂತಂದ್ರೆ, ಸಮಾಜದಲ್ಲಿ ಇಂಥ ಒಂದು ಮನಸ್ಸುಗಳು, ಒಂದು ನೈತಿಕ ಬಲ ಉಳ್ತಕ್ಕಂಥ ಮನಸ್ಸುಗಳು ಇನ್ನೂ ನಿರ್ಮಾಣ ಆಗ್ತಾ ಇಲ್ಲ. ಅದಕ್ಕೆ ಎಲ್ಲದಕ್ಕೂ ಏನು ಸರ್ಕಾರನೇ ಮಾಡಬೇಕು, ನಮಗೆಲ್ಲ ಸರ್ಕಾರನೇ ರಕ್ಷಣೆ ಮಾಡಬೇಕು, ನಮಗೆಲ್ಲ ಏನು ಸರ್ಕಾರನೇ ನಮಗೆಲ್ಲ ಏನೋ ಮಾಡಿದ್ರೆ ಸರಿ ನಮ್ಗೆ ರಕ್ಷಣೆ ಮಾಡಬೇಕು ಅಂತ ನಾವು ನೋಡ್ತಾ ಇದ್ದೀವಿ. ಆದರೆ ಎಲ್ಲವೂ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲವೂ ಸರ್ಕಾರದಿಂದ ಮಾಡಲಿಕ್ಕೆ ಆಗಲ್ಲ, ಎಲ್ಲವೂ ಅವರಿಂದ ರಕ್ಷಣೆ ಕೊಡಲಿಕ್ಕಾಗಲ್ಲ. ಅದಕ್ಕೆ ನಮ್ಮ ರಕ್ಷಣೆ ನಾವೇ ಮಾಡ್ಕೋತಕ್ಕಂಥ ಒಂದು ಆತ್ಮವಿಶ್ವಾಸ ನಮ್ಮ ಹತ್ರ ಬರ್ತಕ್ಕಂಥದ್ದು ಬಹಳ ಮುಖ್ಯ ಅದ. ಅದಕ್ಕೆ ಇವತ್ತು ಕೊನೆಯದು ಒಂದು ಏನು, ಯಾಕಂದ್ರೆ ಸಮಯದ ಅಭಾವ ಬಹಳ ಅದ, ಕೊನೆಯದಾಗಿ ನಾವು ಒಂದು ವಿಚಾರ ಮಾಡಬೇಕು. ಇವತ್ತಿನ ನಾವು ಮಹಿಳೆಯರು ಇವತ್ತು ಹೆಂಗಾಗ್ಯದ ಅಂತಂದ್ರೆ, ನಾವು ಒಳಗಿನ ಅಲಂಕಾರಕ್ಕಿಂತಲೂ ಹೊರಗಿನ ಅಲಂಕಾರಕ್ಕೆ ಬಹಳ ಮಹತ್ವ ಕೊಡ್ತಾ ಇದ್ದೀವಿ. ಒಳಗಿನ ಅಲಂಕಾರದ ಕಡೆ ನಮ್ಗೆ ಮಹತ್ವ ಇಲ್ಲ, ಹೊರಗಿನ ಅಲಂಕಾರಕ್ಕನೇ ಮಹತ್ವ ಕೊಟ್ಟು ನಾವು ಹೆಂಗಾಗಲತ್ತಿದ್ವು ಅಂದ್ರೆ, ಶೋಕೇಶ್ ಗೊಂಬೆಗಳಾಗಿ ಅಲಂಕಾರ ಪ್ರಿಯರಾಗಿ ನಮ್ಮ ಬದುಕು ಆಧುನಿಕತೆಯಲ್ಲಿ ತೇಲು ಹೋಗ್ತಾ ಇದೆ. ಅದಕ್ಕೆ ಇಂಥ ಬದುಕು ನಮ್ದು ಆಗಬಾರ್ದು. ನಮ್ಮ ಬದುಕು ಆದರ್ಶಮಯವಾಗಬೇಕು, ನಮ್ಗೆ ಒಂದು ಗೌರವ ಘನತೆ ಬರ್ತಕ್ಕಂಥ ಬದುಕು ನಾವು ಬಾಳ್ಬೇಕಾಗ್ಯದ. ಅಂಥ ಒಂದು ನಮ್ಮ ಬದುಕಿಗೆ ಘನತೆ ಗೌರವ ತಂದುಕೊಡ್ತಕ್ಕಂಥದ್ದು ಯಾವುದು ಅಂದ್ರೆ, ನಮ್ಮ ಒಳ್ಳೆಯ ವಿಚಾರಗಳು, ನಮ್ಮ ಒಳ್ಳೆಯ ನಡತೆಗಳು. ಯಾಕಂದ್ರೆ ಸ್ವಾತಂತ್ರ್ಯದ ಒಂದು ಹೆಸರಿನಲ್ಲಿ ನಾವು ಸ್ವೇಚ್ಛಾಚಾರಕ್ಕಿಳಿಯಲಾರ್ದೇನೆ ನಮ್ಮ ಈ ಸ್ವಾತಂತ್ರ್ಯವನ್ನು, ನಮ್ಮ ಆತ್ಮೋನ್ನತಿಗಾಗಿ, ನಮ್ಮ ಒಂದು ಉನ್ನತಿಗಾಗಿ, ನಮ್ಮ ಜೊತೆ ನಮ್ಮ ಒಂದು ಸಮಾಜದ ಉನ್ನತಿಗಾಗಿ ಇದನ್ನ ಬಳಸ್ಕೊಂಡು ಆ ಶರಣರ ಕೊಡುಗೆಯನ್ನು ನಾವು ಇವತ್ತಿಗೂ ಮರಿಲಾರ್ದಂಗೆ ಅವರ ಒಂದು ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ನಾವು ತಗೊಂಡು ಅವರ ಒಂದು ಅಧ್ಯಾತ್ಮ ಸಾಧನೆಯಲ್ಲಿ ಹೇಗೆ ಅವರು ಒಂದೊಂದು ಹೆಜ್ಜೆಯಾಗಿ ಮುಂದಿಟ್ಟರೋ ಅದೇ ಹೆಜ್ಜೆಯಲ್ಲಿ ನಾವು ಸಹ ಮುನ್ನಡೆತಕ್ಕಂಥ ಒಂದು ಅವಶ್ಯಕತೆ ಇವತ್ತು ನಮಗೆಲ್ಲ ಅದ. ಅದಕ್ಕೆ ನಾವೆಲ್ಲ ಏನೇ ಇರಲಿ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ, ನಮ್ಮಲ್ಲಿರ್ತಕ್ಕಂಥ ಕೀಳರಿಮೆ ಇವೆಲ್ಲ ತೊಡೆದು ಹಾಕಿ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಕೊಂಡು ಒಳ್ಳೆ ಘನತೆಯ ಜೀವನವನ್ನು ನಾವು ಮಾಡೋಣ. ಅದಕ್ಕೆ ಎಲ್ಲ ಶರಣರು ನಮ್ಗೆ ಈ ಒಂದು ಘನತೆಯ ಗೌರವವನ್ನು ಕೊಡಲಿ, ಅವರ ಒಂದು ಕೃಪೆ ಧಾರೆ ಇರಲಿ ಅಂತ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ಶರಣು ಶರಣ. ಶ್ರೀ ಗುರು ಬಸವಲಿಂಗಾಯ ನಮಃ.